ಕೃಷಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ತಾಲೂಕಿನ ಅವರಿಗಿಲಿ ಗ್ರಾಮ ಪಂಚಾಯಿತಿಯ ವಾರ್ಡ್ಗಳ ಗ್ರಾಮಸಭೆ. ವಾರ್ತೆಗಳ ವಿವರ. ಕೋಲಾರ ತಾಲೂಕಿನ ಅವರಿಗಿಲಿ ಗ್ರಾಮ ಪಂಚಾಯಿತಿ ವಾರ್ಡ್ಗಳ ಗ್ರಾಮಸಭೆಯನ್ನು ಇಂದು ಟಿ ಪುರಳ್ಳಿ, ಬುಸ್ನಳ್ಳಿ, ನಾಗ್ನಳ್ಳ ಹಾಗೂ ಅವರಿಗಿಲಿ ಗ್ರಾಮಗಳಲ್ಲಿ ಮೊದಲ ಸುತ್ತಿನ ವಾರ್ಡ್ ಸಭೆಗಳನ್ನು ನಡೆಸಲಾಯಿತು. ಅವರಿಗಿಲಿ ಗ್ರಾಮ ಪಂಚಾಯಿತಿಗೆ ಸೇರಿದ ವಾರ್ಡ್ ನಾಗ್ನಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಊರಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಬಾಬು ಅವರು, ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳು ಹಾಗೂ ನರೇಗಾ ಯೋಜನೆಗಳ ಕಾಮಗಾರಿಗಳು ಚೆನ್ನಾಗಿ ನಡೆಯುತ್ತಿದೆ. ಸರ್ಕಾರವು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅನುದಾನಗಳನ್ನು ಬಿಡುಗಡೆಗೊಳಿಸಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಅವರಿಗಿಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಎಸ್ ಜೆ ಅನು, ಸದಸ್ಯರುಗಳಾದ ಸೌಂದರ್ಯ, ಮಧು, ಗೀತಾ, ಜಿ ಮಂಜುನಾಥ್, ಗ್ರಾಮದ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಫಲಾನುಭವಿಗಳ ಆಯ್ಕೆ ಇತ್ಯಾದಿಗಳನ್ನು ನಾವು ಒಂದು ಪಟ್ಟಿ ಮಾಡಿ ಮತ್ತು ಅದನ್ನು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದು ಮುಂದೆ ಕ್ರಿಯಾಯೋಜನೆ ತಯಾರಿಸಿ ಏನು ಸರ್ಕಾರದಿಂದ ಅನುದಾನಗಳು ಬರುತ್ತೆ ಅದರಂತೆ ನಾವು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಾ ಇರೋದು ನಿಯಮ. ಸೊ ಅದರಂತೆ ನಾವು ಈ ದಿನ ವಾರ್ಡ್ ಸಭೆ ನಾಗ್ನಾಳದಲ್ಲಿ ಏರ್ಪಡಿಸಿದ್ದೀವಿ. ಇದಕ್ಕೆ ಸದಸ್ಯರೆಲ್ಲರೂ ಏನು ಈ ಗ್ರಾಮದಿಂದ ಆಯ್ಕೆ ಆಗಿದ್ದಾರೆ, ಆ ಸದಸ್ಯರೆಲ್ಲ ಹಾಜರಿದ್ದಾರೆ, ಸಾರ್ವಜನಿಕರು ಹಾಜರಿದ್ದಾರೆ. ಸೊ ಈ ಒಂದು ಗ್ರಾಮಗಳ ಒಂದು ಸಮಸ್ಯೆಗಳಲ್ಲಿ ಹೇಳಿದರೆ ನಾವು ವಾರ್ಡ್ ಸಭೆಯಲ್ಲಿ ಒಂದು ದಾಖಲು ಮಾಡಿಕೊಂಡು ಯಾವ ರೀತಿ ನಾವು ಮುಂದೆ ಕ್ರಮ ವಹಿಸ್ಬೇಕು ಅನ್ನೋದನ್ನು ಮುಂದುವರಿಸ್ತೀವಿ. ಸೊ ಈಗ ಇಲ್ಲಿನ ಸದಸ್ಯರು ಮುಖ್ಯವಾಗಿ ಏನನ್ನು ಮೇಜರ್ ಏನಾದರೂ ಸಮಸ್ಯೆಗಳಿದ್ರೆ ಕುಡಿಯೋ ನೀರು ಮತ್ತು ಯಾವುದನ್ನು ರಸ್ತೆ ಚರಂಡಿ ಇತ್ಯಾದಿ ಏನಾದರೂ ಇದ್ದರೆ ನೀವು ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ಮತ್ತು ಅಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರ ಗಮನಕ್ಕೂ ತರ್ಬೋದು ಮತ್ತು ನಿಮ್ಮ ಸದಸ್ಯರ ಗಮನಕ್ಕೂ ತರ್ಬೋದು. ಅವರು ನೆಕ್ಸ್ಟು ನಮ್ಮದೇನು ಸಾಮಾನ್ಯ ಸಭೆ ಇರುತ್ತೆ ಅದರಲ್ಲಿ ವಿಷಯಗಳನ್ನ ಮಂಡಿಸಿ ತೀರ್ಮಾನಿಸಿ ಆಮೇಲೆ ಅಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಸೊ ಈಗ ಏನಾದರೂ ಸಮಸ್ಯೆಗಳಿದ್ರೆ ಹೇಳಿ ತೊಂದರೆ ಇಲ್ಲ. ಒಂದು ಬಿಲ್ ಬಂದಿದೆ ಸರ್, ಬರೀ ಸಪ್ಲೈ ಬಿಲ್ ಬರೇ ಇಲ್ಲ ಸರ್ 3 ವರ್ಷ. ಈಗ ಈಗ ತಿಳ್ಕೊಂಡು ಮಾತಾಡಬೇಕು ಅನ್ನೋದು ಇದನ್ನೇ ಏನೋ ಅಂತ ಹೇಳ್ಬಿಡೋದು. ಬಿಲ್ ಬಂದಿಲ್ಲ ನಮ್ಗ, ಯಾಕೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಎನ್ಎಂಆರ್ ಆಗಿದೆ ಸರ್, ಸಪ್ಲೈ ಬಿಲ್ಗಳನ್ನ ಫೀಡ್ ಮಾಡೋಕ್ಕೆ ಒಂದು ಟೈಮ್ ಅಂತ ಬಿಡ್ತಾರೆ. ಇವಾಗ ಯಾವಾಗಂದ್ರೆ ಅವಾಗ ಎಂಟ್ರಿ ಮಾಡೋದಲ್ಲ, ಅದು ಆಗೋದು ಇಲ್ಲ. ಇಂಥ ಡೇಟು ಕೋಲಾರ ಜಿಲ್ಲೆ ಇಂಥ ಡೇಟು ಇಂಥ ಟೈಮಿಂದ ಇಂಥ ಟೈಮ್ವರೆಗೂ ನೀವು ಮೆಟೀರಿಯಲ್ ಬಿಲ್ಲನ್ನು ಎಂಟ್ರಿ ಮಾಡ್ಬೋದು ಅಂತ ಆಪ್ಷನ್ ಬಿಡ್ತಾರೆ. ಆಪ್ಷನ್ ಬಿಟ್ಟಾಗ ನೀವು ಏನು ಸಾಮಾನು ತಂದಿರ್ತೀರಾ, ಜಿ ಎಸ್ ಟಿ ಬಿಲ್ಲೆಲ್ಲ ನೀವು ಕೊಟ್ಟಿರಬೇಕು. ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದ್ದೀನಿ ಸರ್. ಅಂಗಡಿ ಬಿಲ್ಲೆಲ್ಲ ಇದೆಯಾ? ಹ್ಞೂ. ಈಗ ನೀವು ಇಲ್ಲಿ ಹೇಳಿದೆ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವರು ನಮಗೆ ಉಮಾದೇವಿ ಇರಬೇಕು, ಯಾರು ಆಯಮ್ಮನೆ ಫೈಲ್ ಮೇಂಟೈನ್ ಮಾಡೋದು. ನಿಮ್ಮ ಫೈಲಲ್ಲಿ ಆ ಶೀಟ್ಗಳು ಏನೇನೋ ತಂದಿರ್ತೀರಲ್ಲ ಅದರದೆಲ್ಲ ಬಿಲ್ಲು ಎಲ್ಲ ಇದ್ದರೆ ಅದು ಆಪ್ಷನ್ ಬಿಟ್ಟಾಗ ನಾವು ಎಂಟ್ರಿ ಮಾಡಿಬಿಡ್ತೀವಿ. ಇಲ್ಲ ಬಿಟ್ಟರೆ ನಮಗೆ ತಲ್ಲವಾದ ಯಾಕೆ ನೀವಿನ್ನ ಇದು ಮೆಟೀರಿಯಲ್ ಬಿಲ್ ಕೊಟ್ಟಿಲ್ಲ ಅಂತ ಕೇಳ್ತಾನೆ ಇರ್ತಾರೆ ನಮ್ಮನ್ನು. ಅದೊಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ಬೇಕು ನಾವು, ಯಾಕಿನ್ನ ಕಂಪ್ಲೀಟ್ ಆಗಿಲ್ಲ ಅಂತ ಕೇಳ್ತಾರೆ. ನಿಮ್ಮದು ಬಿಲ್ಲು ಫೈನಲ್ ಆಗ್ದಿರಾ, ಕ್ಲಿಯರ್ ಆಗ್ದಿರಾ ಇದ್ರೆ ನಮ್ಗೆ ಸಮಸ್ಯೆನೆ. ಇವೆಲ್ಲ ಏನೇನೋ ಸ್ಟೆಪ್ ಬೈ ಸ್ಟೆಪ್ ಇರ್ತವೆ. ಈಗ ಅಂತ ಲಿಸ್ಟ್ ಮಾಡಕ್ ಆಗುತ್ತಾ? ಈಗ ಆಧಾರ್ ಯೋಜನೆಯಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿದೆ. ಪೆನ್ಷನ್ ಎಷ್ಟು ಸ್ಯಾಂಕ್ಷನ್ ಮಾಡ್ತೀವಿ? ಪೆನ್ಷನ್ ಎಷ್ಟು ಬರ್ತಾ ಇದೆ ಈಗ? ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಇದೆ? ನಿಮ್ಮ ಇವ್ರದ್ದು ಏನ್ ಹೇಳ್ತಾ ನೋಡೋದು ಕೇಳಲ್ಲ. ಬಹಳಷ್ಟು ಜನ ಇದ್ದಾರೆ ನಾಗರಿಕ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದಾರೆ. ಅವರೇ ಬಂದು ಇವಾಗ ನಾವು ಅವ್ರಿಗೆ ಕೊಡ್ತಾ ಇದೀವಿ ಅಂತ ಅವ್ರ ಕ್ಲೂ ಆಗುತ್ತಲ್ಲ, ಅದಕ್ಕೆ ಇವರೇ ಹೋಗಿ ಅಲ್ಲಿ ಕೇಳಿದ್ರೆ ಅವರೇ ಅಧ್ಯಕ್ಷರು ರಮೇಶ್ ಬಾಬು.
ನಾವು ನಿನ್ನೆ ಇಂದ ಗ್ರಾಮ ಪಂಚಾಯತಿಗಳು ವಾರ್ಡ್ ಸಭೆಗಳು ಸ್ಟಾರ್ಟ್ ಮಾಡಿದ್ದೀವಿ. ಮಾಡ್ಕೊಂಡು ಉಪ್ಪುಕುಂಟೆ ಗೇಟಿಂದ ಮಾಡಿಕೊಂಡು ಆ ಊರುಗಳಲ್ಲಿ ಏನೇನು ಸಮಸ್ಯೆಗಳಿದೆಯೋ, ನೀರಿನ ಸಮಸ್ಯೆ, ವಿನೋಬ ನಗರದಲ್ಲಿ ಅಕ್ಕಪತ್ರಿಕೆ ಬಂದಿರೋದಿಲ್ಲ ಇರುವಂಥ ಮನೆಗಳಿತ್ತು, ಅದ್ರ ಬಗ್ಗೆ ಎಲ್ಲ ನಿನ್ನೆ ಮಾತಾಡಿಕೊಂಡು ಹಂಗೆ ಪ್ರತಿಯೊಂದು ಹಳ್ಳಿಯಲ್ಲಿ ನೀರಿನ ಸಮಸ್ಯೆಗಳು, ಲೈಟಿಂಗು, ವಾಟ್ರದು, ಈ ಸಮಸ್ಯೆಗಳೆಲ್ಲ ನೋಡ್ಕೊಂಡು ಚರಂಡಿಗಳು ಎಲ್ಲ ನೋಡಿಕೊಂಡು ಪ್ರತಿಯೊಂದು ಹಳ್ಳಿ ನಿನ್ನೆ ಮುಗಿಸಿದ್ವಿ. ಇವತ್ತು ತೀಪುರಳ್ಳಿಯಿಂದ ಮಾಡಿಕೊಂಡು ಬುಸ್ನಳ್ಳಿ ತೀಪುರಳ್ಳಿ ನಾಗನಾಳಿಗೆ ಬಂದಿದ್ದೀವಿ. ಈಗ ಇಲ್ಲಿ ಮನೆಗಳದ್ದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಚರಂಡಿಗಳು ಅವೆಲ್ಲ ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ನಾಳೆ ಇದನ್ನು ಎಲ್ಲ ವಾರ್ಡ್ ಸಭೆಗಳು ಮುಗಿದ ಮೇಲೆ ಗ್ರಾಮ ಸಭೆ ಮಾಡ್ತೀವಿ. ನಾಳೆ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಇದನ್ನು ನಾವೆಲ್ಲ ಒಂದು ಕ್ರಿಯಾಯೋಜನೆ ರೂಪಿಸ್ಕೊಂಡು ತಾಲೂಕು ಪಂಚಾಯತಿಗೆ ಅಪ್ರೂವಲ್ ಮಾಡೋದಕ್ಕೆ ಕಳಿಸ್ತೀವಿ. ತಾಲೂಕು ಪಂಚಾಯತಿ ಅಪ್ರೂವಲ್ ಆಗ್ಬೋದು, ಜಿಲ್ಲಾ ಪಂಚಾಯತಿಗೆ, ಅಲ್ಲಿಂದ ಅಪ್ರೂವಲ್ ಆಗಿ ಬಂದಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ, ಇಲ್ಲಿ ನರೇಗಾ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಅನುಮತಿ ಇರ್ತವೆ. ಎಲ್ಲ ವರ್ಕ್ಸ್ ಸ್ಟಾರ್ಟ್ ಮಾಡಿಸಿ ಎಲ್ಲಲ್ಲಿ ಇದೆ ನೀರಿನ ಬೋರ್ವೆಲ್ಸು ಅದರದ್ದೆಲ್ಲ ನಿನ್ನೆಯಿಂದ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ನಾಳೆ ಎಲ್ಲ ಚರ್ಚೆ ಮಾಡಿ ಆ ಸಮಸ್ಯೆಗೆಲ್ಲ ಬಗೆಹರಿಸ್ತೀವಿ ಅಂತೇಳಿ ನನ್ನ ಮಾತುಗಳು. ಚೆಕ್ ಡ್ಯಾಮ್ಗಳು ಇದೆ, ಆಮೇಲೆ ಕೆಲವು ಚೆಕ್ ಡ್ಯಾಮ್ಸ್ ತಪ್ಪಾಗಿದೆ. ಈಗ ಕೃಷಿ ಹೊಂಡ ಇದೆ ರೈತರಿಗೆ, ಬದುಗಳಿದೆ, ಬದುಗಳಿದೆ, ಎರೆಹುಳೆ ಚಟ್ಕಗಳಿದೆ, ಬಚ್ಚಲ ಗುಂಡಿಗಳು ಇವೆಲ್ಲ ಇದೆ. ಈಗ ಇಷ್ಟೊಂದು ಇದೆ, ಚೆಕ್ ಡ್ಯಾಮ್ಸ್ ಸ್ಟಾಪ್ ಆಗಿದೆಯಾ? ಅದು ಚೆಕ್ ಡ್ಯಾಮ್ ಹೌದು, ನೀರು ತುಂಬಿಕೊಂಡಿದೆಯಲ್ಲ ಎಲ್ಲ ಕಡೆ ಡಿಸ್ಟಿಕ್ ಅಲ್ಲಿ, ಈಗ ಅದಕ್ಕೆ ಚೆಕ್ ಡ್ಯಾಮ್ಸ್ ಬಂದಿಲ್ಲ, ಸ್ಟಾಪ್ ಆಗಿದೆಯಾ? ಅದು ಬರೀ ಕೃಷಿ ಹೊಂಡಗಳು ರೈತರಿಗೆ ಗೆರೆಮೇಲೆ ಹಾಕೋದಕ್ಕೆ, ಬದುಗಳು ನಿರ್ಮಾಣ ಮಾಡೋದಕ್ಕೆ ಇದಿದೆ. ಇಷ್ಟೆಲ್ಲ ನಾವು ಕ್ರಿಯಾಯೋಜನೆ ಮಾಡಿಕೊಂಡು ಈಗ ನಾಳೆ ಅವನ್ನ ಅನುಮೋದನೆ ಮಾಡಿ ನಾವೊಂದು ತಾಲೂಕು ಪಂಚಾಯತಿ ಇದು ಕಳಿಸ್ಕೊಟ್ಟು ಅಲ್ಲಿಂದ ಅನುಮೋದನೆ ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ. ಗ್ರಾಮ ಪಂಚಾಯತಿ ಪಿ ಡಿ ಒಗಳು ಅಧಿಕಾರಿಗಳಾಗಲಿ ಸಹಕಾರ ಕೊಡ್ತಾರೆ. ಸಹಕಾರ ಇದ್ದೇ ಇರುತ್ತಲ್ಲ, ಸಹಕಾರ ಇದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲ, ಕೆಲವೊಂದು ಪಂಚಾಯತಿಗಳಲ್ಲಿ ಅಧ್ಯಕ್ಷರುಗಳಿಗೂ ಪಿ ಡಿ ಒಗಳು ಕೆಲವು ಅಧಿಕಾರಿಗಳಿರಲ್ಲ, ಕೆಲವು ಇದೆ, ಕೋಲಾರ ತಾಲೂಕಲ್ಲೇ ಇದೆ. ಎಲ್ಲ ಸಿಬ್ಬಂದಿನೂ ಸಹಕಾರ ಇದೆ ನಮ್ಮಲ್ಲಿ. ಕೆಲವರು ಆತ್ಮಹತ್ಯೆಗಳು ಯತ್ನ ಮಾಡಿದ್ದಾರೆ. ಕೊಂಡ್ರಹಳ್ಳಿಯಲ್ಲಿ ಆ ಕಡೆ ನಮ್ಮ ಪಂಚಾಯತಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಅವೆಲ್ಲ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಎಲ್ಲ ಅಧ್ಯಕ್ಷರು ಎಲ್ಲ ಹೊಂದಾಣಿಕೆಗಳಿದೆ, ಪರಸ್ಪರ ಒಬ್ರೊಬ್ರು ಕೈ ಜೋಡಿಸ್ಕೊಳ್ತಾರೆ. ಉಪಾಧ್ಯಕ್ಷರು ವರದಿ ಸೈಯದ್ ಪರ್ವೀಜ್ ಅಹಮದ್.